ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ತಮ್ಮ ಒಂದು ಪರಿಚಯ ಮಾಡಿಕೊಂಡು, ತಮ್ಮ ಸಂಸ್ಥೆಯ ಪರಿಚಯ ಮಾಡಿಕೊಂಡು, ತಮ್ಮ ಸಂಸ್ಥೆಯ ಉದ್ದೇಶಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಸರ್. ಹೌದು ಸರ್, ನನ್ನ ಹೆಸರು ನಂದನ್ ಅಂತ ಸರ್. ಐ ಆಮ್ ಫ್ರಮ್ ಎಚ್ ಐ ಸರ್, ತುಮಕೂರು. ಸರ್ ನಾನು ಬಂದು ಸಿದ್ಧಗಂಗಾ ಇನ್ಕ್ಯುಬೇಷನ್ ಸೆಂಟರ್ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಹಾಂ ಸರ್. ಸರ್ ಇಲ್ಲಿ ಏನಂದ್ರೆ, ನಾವು ಇವಾಗ ಎಷ್ಟೋ ಜನಕ್ಕೆ ಎಜುಕೇಶನ್ ಮುಗಿಸಿರ್ತಾರೆ, ಅವರು ಬೇರೆ ಕೈ ಕೆಳಗಡೆ ವರ್ಕ್ ಮಾಡಕ್ ಇಷ್ಟಪಡಲ್ಲ ಸರ್. ಹಾಂ ಸರ್. ವರ್ಕ್ ಮಾಡಕ್ ಇಷ್ಟಪಡಲ್ಲ ಸರ್. ಅಂತವ್ರ ನಾವೇನ್ ಮಾಡ್ತೀವಿ ಅಂದ್ರೆ, ದೇ ಹಾವ್ ಎನಿ ಐಡಿಯಾ, ಸ್ಟಾರ್ಟ್ಅಪ್ ಐಡಿಯಾಸ್ ಏನಾದ್ರು ಇದ್ರೆ ನಾವು ಅಂತವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಸರ್. ಲೈಕ್ ಫಂಡಿಂಗ್ ಆಗಿರ್ಬೋದು, ಅವ್ರಿಗೆ ಮೆಂಟರಿಂಗ್ ಮಾಡೋದಾಗಿರ್ಬೋದು, ಎಲ್ಲ ತರ ಸಪೋರ್ಟ್ ನಮ್ಮಲ್ಲಿ ಸಿಗುತ್ತೆ ಸರ್. ಸರ್ ವಿ ಆಲ್ರೆಡಿ ಸಪೋರ್ಟೆಡ್ 26 ಸ್ಟಾರ್ಟ್ಅಪ್ಸ್ಗೆ ನಾವು ಸಪೋರ್ಟ್ ಮಾಡ್ತಾ ಇದೀವಿ ಸರ್ ಆಲ್ರೆಡಿ. ಹೌದು ಸರ್, ಅದ್ರಲ್ಲಿ 12 ಪ್ರಾಡಕ್ಟ್ ನಾನು ಕಮರ್ಷಿಯಲೈಸ್ ಮಾಡಿದ್ದೀವಿ ಸರ್ ಆಲ್ರೆಡಿ. ಸರ್ 50 lakh ಗ್ರಾಂಟ್ ಮಾಡಿದ್ದೀವಿ. ಹೌದು ಸರ್, ನಮ್ಮಲ್ಲಿ ಎಲ್ಲಾ ತರದ ಇದಕ್ಕೆ ಸಪೋರ್ಟ್ ಸಿಗುತ್ತೆ ಸರ್. ಪೇಟೆಂಟ್, ನಿಮ್ಗೆ ಲೀಗಲ್ ಅಡ್ವೈಸರಿ ಆಗಿರ್ಬೋದು ಸರ್, ಎವ್ರಿಥಿಂಗ್ ವಿ ಪ್ರೊವೈಡ್ ಸರ್. ನಿಮ್ಗೆ ಏನಾದ್ರು ಲ್ಯಾಬ್ ಇದ್ಬೇಕಿದ್ರೆ ಲ್ಯಾಬ್ ಇದು, ಟ್ರೈನಿಂಗ್ ಸೆಂಟರ್ಸ್ ಆಗಿರ್ಬೋದು, ಇಲ್ಲಾಂದ್ರೆ ನಿಮ್ಗೆ ಏನಾದ್ರು ಡಿಸ್ಕಷನ್ ರೂಮ್ಸ್ ಆಗಿರ್ಬೋದು, ಎಲ್ಲಾ ತರ ಫೆಸಿಲಿಟೀಸ್ ನಮ್ಮಲ್ಲಿ ಸಿಗುತ್ತೆ ಸರ್. ನಮ್ದು ಲೊಕೇಶನ್ ಬಂದು ತುಮಕೂರು SIT ಸರ್. ನಿಮ್ ತುಮಕೂರು SIT ಕಾಲೇಜಲ್ಲಿ ಇನ್ಕ್ಯುಬೇಷನ್ ಸೆಂಟರ್ ಅಂತ ಇದೆ ಸರ್. ನಿಮ್ಗೆ ಅಲ್ಲಿ ನೀವು ಏನಾದ್ರು ಐಡಿಯಾಸ್ ಏನೋ ಬಂದು ಅಲ್ಲಿ ನಿಮ್ಗೆ ಪಿಚ್ ಮಾಡಿದ್ರೆ, ಅಲ್ಲಿ ನಮ್ಮೊಂದು ಪ್ಯಾನಲ್ ಮೆಂಬರ್ಸ್ ಇದೆ ಸರ್, ದೇ ಟೇಕ್ ಡಿಸಿಷನ್ ಸರ್. ಬೇಸ್ಡ್ ಆನ್ ದಟ್ ಅವ್ರು ಡಿಸೈಡ್ ಮಾಡ್ತಾರೆ ಸರ್, ಇದು ಪೊಟೆನ್ಶಿಯಲ್ ಇದೆಯಾ ಇಲ್ವಾ ಅಂತ. ಅದ್ರ ಮೇಲೆ ನಿಮ್ಗೆ ಫಂಡಿಂಗ್ ಆಗಿರ್ಬೋದು, ನಮ್ಮಲ್ಲಿ ಎಲ್ಲ ನೋಡಿ ಸರ್, ಪೋರ್ಟ್ಫೋಲಿಯೋ ಸಪೋರ್ಟ್ ಏನಿದೆ ಇದೆಲ್ಲ ನಾವು ಪ್ರೊವೈಡ್ ಮಾಡ್ತೀವಿ ಸರ್. ನಾವು ನೆಟ್ವರ್ಕಿಂಗ್ ಬೆಳೆಸ್ತೀವಿ ಸರ್. ನಮ್ಮಲ್ಲಿ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ, ಎಲ್ಲ ಇಂಡಸ್ಟ್ರಿಯಲಿಸ್ಟ್ ಇದ್ದಾರೆ, ಇನ್ವೆಸ್ಟರ್ಸ್ ಇದ್ದಾರೆ, ನಾವು ಅವ್ರಗಡೆ ಎಲ್ಲ ಕಾಂಟ್ಯಾಕ್ಟ್ ಮಾಡೋದಾಗ್ಬೋದು, ಎಲ್ಲ ತರದ ನಿಮ್ಗೆ ಸಪೋರ್ಟ್ ಕೊಡ್ತೀವಿ ಸರ್. ನಿಮ್ಗೆ ಫಂಡಿಂಗ್ ರಿಕ್ವೈರ್ಡ್ ಇದೆ ಅಪ್ ಟು, ನಾವು ಗ್ರಾಂಟ್ಸ್ ಆಗಿರ್ಬೋದು, ಸೀಡ್ ಫಂಡಿಂಗ್ ಆಗಿರ್ಬೋದು, ಎಲ್ಲ ತರ ಫಂಡಿಂಗ್ ನಾವು ಮಾಡ್ತೀವಿ ಸರ್. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ, ತುಮಕೂರು SIT ಕಾಲೇಜ್ ಕ್ಯಾಂಪಸ್ ಅಲ್ಲಿ ಇನ್ಕ್ಯುಬೇಷನ್ ಸೆಂಟರ್ ಇದೆ ಸರ್, ಪ್ಲೀಸ್ ಬನ್ನಿ, ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಎಲ್ಲ ತರ ಸಪೋರ್ಟು ಸಿಗುತ್ತೆ ಸರ್. ಸರ್ ಈಗ ಬರೀ ಸ್ಟೂಡೆಂಟ್ಸ್ ಗಳಿಗೆ ಅಷ್ಟೇ ಮಾಡ್ತೀರಾ ಅಥವಾ ರೈತರು ಇರ್ತಾರೆ ಸರ್, ಅವರು ತುಂಬಾ ಜಾಸ್ತಿ ಓದಿರಲ್ಲ ಸರ್? ರೈತರಿಗೂ ಮಾಡ್ತೀವಿ ಸರ್. ಇಲ್ಲಿ ಸರ್ ಏಜು ಮತ್ತೆ ಎಜುಕೇಶನ್ ಡಸಂಟ್ ಮ್ಯಾಟರ್ ಸರ್. ಅವ್ರು ಯಾರಾದ್ರೂ ಆಗಿರ್ಬೋದು ಸರ್, ಏನೋ ಇನ್ನೋವೇಟಿವ್ ಆಗಿ ಏನಾದ್ರೂ ಮಾಡಿದ್ರೆ ಅದು ಸೊಸೈಟಿಗೆ ಅದು ಅದು ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ರೆ, ಅವ್ರಿಗೆ ನಾವು ಡೆಫಿನೆಟ್ಲಿ ಹೆಲ್ಪ್ ಮಾಡ್ತೀವಿ ಸರ್. ಅವರು ಫಾರ್ಮರ್ ಅಂತ ಆಗ್ಲಿ ಏನಿಲ್ಲ ಸರ್, ನಮ್ಮಲ್ಲಿ 68+ ಇರೋರು ಬಂದು ಇವತ್ತು ಸ್ಟಾರ್ಟ್ಅಪ್ ನ ಸ್ಟಾರ್ಟ್ ಮಾಡಿದ್ದಾರೆ ಸರ್. 68+ ಇದಾರೆ ಸರ್, ಅದು ಅವ್ರು ಬಂದು ಸ್ಟಾರ್ಟ್ಅಪ್ ನ ಮಾಡಿದ್ರು. ಇಲ್ಲಿ ಏಜ್ ಆಗ್ಲಿ ಎಜುಕೇಶನ್ ಆಗ್ಲಿ ಡಸಂಟ್ ಮ್ಯಾಟರ್ ಸರ್. ನಮ್ಮಲ್ಲಿ ಒಟ್ಟ ಅದು ಸೋಷಿಯಲ್ಗೆ ಹೆಲ್ಪ್ಫುಲ್ ಆಗಿರ್ಬೇಕು ಸರ್. ಆ ತರ ಇದ್ರೆ ನಾವು ಡೆಫಿನೆಟ್ಲಿ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಸರ್. ಅಪ್ ಟು 5 lakh ಕ್ಕಿಂತ 25 lakh ವರ್ಗು ನಾವು ಅವ್ರಿಗೆ ಫಂಡಿಂಗ್ ಆಗಿರ್ಬೋದು, ಮೆಂಟರಿಂಗ್ ಅದ, ಆಲ್ ವಿ ಸಪೋರ್ಟ್ ಸರ್, ಆಲ್ ಕೈಂಡ್ ಆಫ್ ಸಪೋರ್ಟ್ ಇದ್ದಾವೆ ಸರ್. ಸರ್ ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.